ಸಿಂಧು ಎದ್ದೇಳು, ಮಾತ್ರೆ ತಗೋ. ಮೆಲ್ಲೆ ಮೆಲ್ಲೆ ಮೆಲ್ಲೆ. ನಾವು ಒಳಗಡೆ ಬರ್ಬೋದಾ? ಬಾದಿ. ಸೂರ್ಯ, ಈ ಮಂಚದ ಮೇಲೆ ಬರೀ ನಿನಗ್ ಮಾತ್ರ ಅಧಿಕಾರ ಇರೋದು. ಏನ್ ಮಾತಾಡ್ತಿದ್ಯಾ ಆದಿ? ಪಾಪ ಸಿಂಧು ಪರಿಸ್ಥಿತಿ ನೋಡು. ಏನೇ ಸಿಂಧು, ಹುಷಾರಿಲ್ವಾ? ಏನು ಮತ್ತೆ ಗರ್ಭಿಣಿನ? ಅಲ್ನೋಡಾದಿ, ಅಲ್ನೋಡು ಎಷ್ಟು ಮುದ್ದಾಗ ಅಳ್ತಿದ್ದಾಳೆ. ಈ ಮುದ್ದಾದ ಮುಖ ಎಂತವ್ರನ್ನ ಬೇಕಾದ್ರೂ ಯಾಮಾರಿಸ್ಬಿಡುತ್ತಲ್ವಾ? ಈ ಮುಖಗಳೇ ಹೀಗೆ, ಇದನ್ನ ಯಾರು ಅರ್ಥ ಮಾಡ್ಕೊಳಕಾಗಲ್ಲ. ಈ ಮುದ್ದಾದ ಮುಖ ಇರೋರ್ ಮನ್ಸು ಎಷ್ಟು ಗಲೀಜಾಗಿರುತ್ತಲ್ವಾ? ಇದು ಮುಖಗಳಲ್ಲ ಲಕ್ಷ್ಮಿ, ಒಂಥರ ಮುಖವಾಡ ಇದ್ದ ಹಾಗೆ. ಎಕ್ಸಾಂಪಲ್ಗಳು ನಮ್ ಕಣ್ಮುಂದೇನೆ ಇದೆಯಲ್ಲ. ಜನ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಹೃದಯ, ಪ್ರೀತಿ, ನಂಬಿಕೆ ಅಷ್ಟೇ ಯಾಕೆ ತಮ್ಮ ಆತ್ಮನು ಮಾರ್ಕೊಳ್ಳೋದಕ್ಕೆ ಹೇಸದಿಲ್ಲ. ಖಂಡಿತವಾಗ್ಲು ಅದಕ್ಕೆ ಸಾಕ್ಷಿಯಾಗಿ ಎದುರಿಗೆ ನಿಂತಿದ್ದಾರೆ. ಇವರು ಸಹ ತಮ್ಮ ಸ್ವಾರ್ಥಕ್ಕಾಗಿ ಹೃದಯ, ಪ್ರೀತಿ, ಮಾನ, ಮರ್ಯಾದೆ ಎಲ್ಲ ಮಾರ್ಕೊಂಡ್ಬಿಟ್ಟಿದ್ದಾರೆ. ನಾವು ಇಲ್ಲಿ ನಿಮ್ ಕಣ್ಣಾಮುಚ್ಚಾಲೆ ಆಟ ನೋಡಕ್ಕೆಲ್ಲ ಬಂದಿರೋದು. ನಾನು ಲಕ್ಷ್ಮಿ ಮದುವೆ ಆಗ್ತಿದ್ದೀವಿ ಅಂತ ಹೇಳೋದಕ್ಕೆ. ಆದ್ರೆ ನಾವು ನಿಮ್ ತರ ಕದ್ದು ಮುಚ್ಚಿ ಮಾಡ್ತಿರೋ ಹಾದ್ರದ ಸಂಬಂಧ ಅಲ್ಲ. ರಾಜಾರೋಷವಾಗಿ ಆಗ್ತಿರೋ ಮದುವೆ. ತಗೋ ಇನ್ವಿಟೇಷನ್, ವಿ ಆರ್ ಗೆಟಿಂಗ್ ಮ್ಯಾರಿಡ್. ಸಿಂಧು, ಸಿಂಧು ಬಾಗಿಲು ತೆಗಿ. ಸಿಂಧು, ಸಿಂಧು ಬಾಗಿಲು ತೆಗಿ. ಸಿಂಧು, ಸಿಂಧು, ಸಿಂಧು ಏನ್ ಮಾಡ್ತಾ ಇದೀಯ? ಸಿಂಧು, ಸಿಂಧು ಬಾಗಿಲು ತೆಗಿ. ಸಿಂಧು ತಪ್ಪು ಮಾಡ್ತಾ ಇದೀಯ ನೀನು. ಸಿಂಧು, ಸಿಂಧು ನನ್ನ ಮಾತು ಕೇಳು. ಸಿಂಧು, ಸಿಂಧು 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 ನೀನ್ ಸಾಯ್ದ್ರಿಂದ ನಿನ್ ಮೇಲೆ ಬಂದ್ರೆ ಕಳಂಕ ಪರಿಹಾರ ಆಗೋಗುತ್ತಾ? ಹೇಳು ಸಿಂಧು, ಆಗುತ್ತಾ ಹೇಳು. ಖಂಡಿತ ಇಲ್ಲ ಸಿಂಧು, ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ನಮ್ ಜೀವನ ಈ ಮಟ್ಟಕ್ಕೆ ತಂದಿಟ್ಟವ್ರಿಗೆ ನಾನಿವತ್ತು ಕಲ್ಸೋ ಪಾಠ, ಅವ್ರ ಜೀವನ ಪೂರ್ತಿ ನೆನ್ಪಿಟ್ಕೋಬೇಕು.